ಎಲ್ಲಾ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಂಜಲಿ ಅಂಬಿಗೇರ್ ಹತ್ಯೆ ಮಾಡಿರುವಂತಹ ಹಂತಕ್ಕನ ಒಂದೊಂದೇ ಅಪರಾಧ ಕೃತ್ಯಗಳು ಬಯಲಿಗೆ ಬರ್ತಾ ಇದಾವೆ ಇವತ್ತು ಮತ್ತೊಂದು ಕುಟುಂಬ ಎದುರಿಗೆ ಬಂದಿದ್ದು ತಮ್ಮ ಮಗಳಿಗೆ ಆದಂತಹ ಮತ್ತು ತಮ್ಮ ಕುಟುಂಬಕ್ಕೆ ಆದಂತಹ ಅನ್ಯಾಯವನ್ನ ಹೇಳ್ತಾ ಇದೆ ಈ ಕುಟುಂಬಸ್ಥರಿಂದ ಏನು ಮಗಳನ್ನ ಪ್ರೀತಿಸುವ ನೆಪವನ್ನ ಒಡ್ಡಿ ಅವರಿಂದ ಹಣವನ್ನ ದೋಚಿ ಬಂಗಾರವನ್ನ ದೋಚಿ ಆತ ಪರಾರಿಯಾಗಿದ್ದಾನೆ ಏನೋ ಅಂತ ಆರೋಪವನ್ನ ಈ ದಂಪತಿಗಳು ಮಾಡ್ತಾ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಅಮ್ಮ ಏನಂತ ನಿಮಗೆ ಪರಿಚಯ ಮಾಡ್ಕೊಂಡಿದ್ದ ಅಥವಾ ನಿಮ್ಮ ಮಗಳಿಗೆ ಪರಿಚಯ ಮಾಡ್ಕೊಂಡಿದ್ದ ಯಾವ ರೀತಿ ಹಣ ಲೂಟಿ ಮಾಡಿದ ನಿಮ್ದು ಅಂತ ಏನು ಇಲ್ರಿ ಅದು ಬೆಳ್ಳಿ ಚೈನ ಹಾಕೊಂಡಿದ್ದೇರಿ ಸರ್ ಆ ಬೆಳ್ಳಿ ಚೈನ ಕೊಡುವ ಈಕಿ ಈಗ ಕೊಟ್ಟಿಲ್ರಿ ಸರ್ ಕೊಟ್ಟಿಲ್ಲ ಅದು ಏನು ಮಾಡ್ಯಾರ ಏನಿಲ್ಲರಿ ನನ್ನ ಮಗಳಿಗೆ ತಿನ್ಮಾರು ದಿವಸ ಕೊಟ್ಟಾಳ್ರಿ ಅದು ಎಲ್ಲ ನಿಮ್ಮ ಮನೆಗೆ ಎಷ್ಟೈತಿ ಎಷ್ಟಿಲ್ಲ ಅಂತ ಕೇಳ್ಯಾರ್ರೀ ಅಲ್ಲಿ ಕೇಳಿ ಕಸಿ ಏನು ಮಾಡ್ಯಾರ ಎಲ್ಲ ತರಂಗ ಮಾಡಿಬಿಟ್ಟಾರೀ ಒಟ್ಟ ಎರಡು ಸಲ ಒಯ್ದು ಎಲ್ಲ ಕೊಟ್ಟಾಳ್ರಿ ನನ್ನ ಮಗಳಿ ಹ್ಞೂ ರೀ ಇದಾವ ಹುಡ್ಗಾರಿ ಇದಾವ ಹುಡ್ಗಾರಿ ಅವನ ಅವ್ನ ಒಯ್ದಾಳ್ರಿ ಎಲ್ಲ ಬಂಗಾರ ಹ್ಞೂ ರೀ ಪೊಲೀಸ್ ಸ್ಟೇಷನ್ಗ್ ಹೋಗಿವ್ರಿ ಹೋಗಿ ಹೇಳಿದ್ರಗುನ ಅವರು ಹುಡ್ಕತ್ತೀವಿ

ಹಾಕೊಂಬಂದು ಮತ್ತೆ ಮನೆ ಸ ರೊಕ್ಕ ಅವ್ನಿಗೆ ಗಾಡಿಯನ್ನ ಇದು ಆಗಿತ್ತಂತ್ರಿ ಅವ್ರು ಗಾಡಿ ಎಕ್ಸಿಡೆಂಟ್ ಆಗಿತ್ತೀ ಆ ಗಾಡಿ ಎಕ್ಸಿಡೆಂಟ್ ರಿಪೇರಿಗೆ ರೊಕ್ಕ ಬೇಕು ನಮ್ಗೆ ಒಂದು ಸ್ವಲ್ಪ ರೊಕ್ಕ ಐತೆ ಅಲ್ಲಿ ನೋಡಿ ನೀವು ಮನ್ಯಾಗ ಅಂತಂತೇಳಿ ಆ ರೊಕ್ಕ ಐತೆ ಇದ್ರಿ ಆಕಿ ರೊಕ್ಕ ಇಕ್ಕಿ ಇವ್ರು ಆ ರೊಕ್ಕ ಎಂಟು ಸಾವಿರ ರೂಪಾಯಿ ಇಟ್ಟಿದ್ದಲ್ರಿ ಅದೇ ಎಂಟು ಸಾವಿರ ರೂಪಾಯಿ ಒಂದು ಹೋಗಿ ಹೋಗಿಕೊಟ್ಟಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅದೇ ಎಂಟು ಸಾವಿರ ರೂಪಾಯಿ ನಾವ್ ಎಲ್ಲ ಚೆಕ್ ಮಾಡಿ ಒಂದು ಬಿಸಿ ತುಂಬುದಿತ್ರಿ ಆ ರೊಕ್ಕ ಕೊಡೋ ಸುಮ್ಮ ಎಲ್ಲಾ ಬಂಗಾರ ಬಂಗಾರ ಹೋಗ್ಕೇಸಿ ಎಲ್ಲಾ ಕೊಟ್ಬಿಟ್ಟಿತ್ತು ಎಲ್ಲಾ ಕೊಟ್ಟ ಕೇಸಿ ಸುಮ್ಮನೆ ಸುಮ್ನ ನಮ್ಗ್ ಗೊತ್ತಿಲ್ಲರಿ ನಾವ್ ಹೋಗ್ ಕೆಲ್ಸಕ್ ರೀ ರಾತ್ರಿ ಎಂಟ ಒಂಬ ಹತ್ತ ಹನ್ನೆರಡು ಗಂಟೆಗೆ ಬರವ್ರಿ ನಾ ಹನ್ನೆರಡು ಗಂಟೆಗಳಿಂದ ನಿಂದ್ರ ರೀ ಅನ್ನೊಂದು ಅನ್ಯಾಳಿಗೆ ಈಗ ಆರೋಪಿ ಪರಾರಿ ಆಗಿದಾನ ಒಂದು ಕೊಲೆ ಕೂಡ ಮಾಡಿದಾನ ಈಗ ಏನು ಆಗ್ಬೇಕು ಅಂತ ತಾವು ಬಯಸ್ತಿರಿ ನಾವು ಗಲ್ದ ಶಿಕ್ಷೆನ ಕೊಡ್ಬೇಕು ಸರ್ ಗಲ್ದ ಶಿಕ್ಷಣ ಆಗ್ಬೇಕು ಮತ್ತ ನಾಳೆ ಮುಂದಕ್ಕೆ ಇನ್ನೊಂದು ಹುಡುಗರಿಗೆ ಮತ್ತು ಹಂಗ ಮಾಡ್ತಾರೆ ರೀ ಇವು ಆ ಥರ ಹಂಗ ಮಾಡ್ತಾರೆ ಇನ್ನೊಂದು ಮತ್ತು ಮರಣೆ ಸರ್ಕ ಈಗ ಈಗಿನ ಪ್ರತಿಭಟನೆ ಒಳಗೆ ಭಾಗವಹಿಸಿರಿ ಏನಂತ ಹೇಳಿ ಕೇಳ್ಕೊಳ್ತಾ ಇದ್ರಿ ಪೊಲೀಸರಿ ತಾವು ನಾವು ನಮ್ಮ ಬಂಗಾರ ನಮ್ಗೆ ಕೊಡ್ಸ್ರಿ ನಾವು ದುಡ್ಕೊಂತಿನಾರೋ ಅವ್ನಿಗೆ ಗಲ್ದ ಶಿಕ್ಷೆ ಆಗ್ಬೇಕು ನಮ್ಮ ಸರ್ ಮಂದಿ ಜೀವನ ಈ ಕುಟುಂಬಕ್ಕೂ ಕೂಡ ವಿಶ್ವ ಅಲಿಯಾಸ್ ಗಿರೀಶ್ ಎನ್ನಿದಾನೆ ಮೋಸವನ್ನ ಮಾಡಿದಾನೆ ಹಣವನ್ನ ದೂಚಿ ಆಗಿದಾನೆ ದೂರು ಕೊಟ್ಟರು ಕೂಡ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ ಹೀಗಾಗಿ ಆತ ನಾಪತ್ತೆಯಾಗಿದಾನೆ ಮತ್ತು ಕೊಲೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗಿದೆ ಅವನಿಂದ ಅನ್ನುವಂತಹ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಆತನನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಿ ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್ ನ್ಯೂಸ್ ಹುಬ್ಬಳ್ಳಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ